ಮ್ಯಾಮ್, ಜುಲೈ 7ಕ್ಕೆ ರಾಜ್ಯ ಬಜೆಟ್ ಇದೆ, ಸೊ ನಿಮ್ದು ಏನಾದರೂ ನಿರೀಕ್ಷೆಗಳಿದೆಯಾ? ನಿರೀಕ್ಷೆಗಳು ಅಂತ ಏನು, ಮ್ಯಾಮ್ ಬಸ್ಸು ಫ್ರೀ ಮಾಡ್ತೀವಿ ಅಂತ ಮಾಡಿದ್ರು, ಅಂದರೆ ಇದರಿಂದ ಜನಗಳು ತೊಂದರೆ ಆಗ್ತಾ ಇದೆ ಹೊರತು ಜನಗಳು ಯಾವುದಾದ್ರೂ ಯೂಸ್ ಮಾಡ್ಕೊತಾ ಇಲ್ಲ. ಈಗ ದೇವಸ್ಥಾನದಲ್ಲಿ ಫುಲ್ ರಶ್ ಆಗಿದೆ. ಏನಕ್ಕೆ ಅಂದರೆ ಈ ಫ್ರೀ ಬಸ್ 5 ವರ್ಷವರೆಗೂ ಇರುತ್ತೋ ಅಂತ ಅವ್ರಿಗೆ ಒಂದು ಭಯ. ಫ್ರೀ ಕಂಟಿನ್ಯೂ ಆಗಿದ್ದೆ ಅಂದರೆ ಯಾರು ಜನ ಬೆದರಲ್ಲ. ಈಗ ಆದ್ರೂ ಎಲ್ಲಿ ಸ್ಟಾಪ್ ಮಾಡ್ತಾರೆ ಅಂತಲೇ ಅಲ್ಲೇ ಜನಗಳು ಆ ಥರ ಗುಮ್ಕೊಂಡು, ಅದು ಮಹಿಳೆಯರು ಅರ್ಥ ಮಾಡ್ಕೋಬೇಕು. ಇದು ಲೈಫ್ ಲಾಂಗ್ ಇರುತ್ತೆ, ಒಂದು 5 ವರ್ಷ ಇದ್ದೇ ಇರುತ್ತೆ. 5 ವರ್ಷದಲ್ಲಿ ನಾವು ಯಾವಾಗ ಬೇಕಾದರೂ ಹೋಗ್ಬೋದು ಅಂತಿಲ್ಲ. ಎಲ್ಲರಿಗೂ ತೊಂದರೆ ಮಾಡ್ತಾ ಇದ್ದಾರೆ. ಪಾಪ, ಮೊನ್ನೆ ಟಿ ವಿಲಿ ನೋಡಿದೆ, ಕಂಡಕ್ಟರ್ನ ಹೊಡೆದಿರೋದಲ್ಲ, ಅದು ಎಲ್ಲರಿಗೂ ತೊಂದರೆನೇ. ಆಮೇಲೆ ಏನಂದರೆ, ರೇಷನ್ಗಳನ್ನ ತುಂಬಾ ಜಾಸ್ತಿ ಮಾಡಿದ್ದಾರೆ. ನಮ್ಮಂಥ ಬಡವರು 1 ಕೆಜಿ ಅಕ್ಕಿ ತೊಗೋಬೇಕಂದ್ರೂ ತೊಂದರೆ, 1 ಕೆಜಿ ಬೇಳೆ ತೊಗೋಬೇಕಾದ್ರೂ ತೊಂದರೆ. 160 ರೂಪಾಯಿ 1 ಕೆಜಿ ಬೇಳೆ ಅಂದರೆ ಹೆಂಗೆ ತೊಗೊಂಡು ನಾವು ಜೀವನ ಮಾಡಬೇಕು? ಈಗ ನಾವು ದುಡಿಯೋದು ಇವತ್ತಿನ ದುಡಿದು ಇವತ್ತು ರೇಷನ್ ತೊಗೊಳೋರು ಇರ್ತಾರೆ, ಎಲ್ಲ ಗೌರ್ಮೆಂಟ್ ಕೆಲಸದವ್ರು ತಿಂಗ್ಳಿಗೆ ಬರುತ್ತೆ, ಅವ್ರು ಮನೆ ತುಂಬಿಸ್ಕೋತಾರೆ. ನಮ್ಮಂಥವ್ರು ಹಂಗೆ ಮಾಡೋಕ್ಕಾಗಲ್ಲ. ಇವತ್ತು ತೊಗೊಂಡು ಇವತ್ತು ದುಡ್ದು ಇವಾಗ ತಿನ್ನಬೇಕು. ಈ ಥರ ಬೆಲೆ ಜಾಸ್ತಿ ಮಾಡಿದ್ರೆ ನಾವು ಎಲ್ಲಿ ಹೋಗೋಣ? ಈಗ ನಾವು ಕೇಳಿಲ್ವಲ್ಲ, ಅದು ಫ್ರೀ ಕೊಡಿ ಇದು ಫ್ರೀ ಕೊಡಿ ಅಂತ ಕೇಳಿಲ್ಲ. ಇರೋದನ್ನ ಕಮ್ಮಿ ಮಾಡಿ ಜನಗೆ ಉಪಯೋಗ ಕೊಡಿ, ಜನಗರು ಬದುಕಕ್ಕೆ ಅವಕಾಶ ಕೊಡಿ. ಮಕ್ಕಳ ಎಜುಕೇಷನ್ಗೆ ತುಂಬಾ ಇದು ಮಾಡ್ತಾ ಇದ್ದೀವಿ, ಇದನ್ನೆಲ್ಲ ಸ್ಟಾಪ್ ಮಾಡಿ. ಫ್ರೀ ಕೊಡೋದೆಲ್ಲ ಸ್ಟಾಪ್ ಮಾಡಿ, ಮಕ್ಕಳ ಎಜುಕೇಷನ್ ಕಮ್ಮಿ ಮಾಡಿಸಿ. ಆವಾಗ ಅವ್ರಿಗೂ ಹೆಲ್ಪ್ ಆಗುತ್ತೆ, ನಾವು ಬದುಕೊಂತೀವಿ. ಈಗ ಇದನ್ನೆಲ್ಲ GST ಅಂತ ಹಾಕಿ ನಮ್ಮ ತಲೆ ಮೇಲೆ ಬೀಳೋದು, ಬೇರೆ ಎಲ್ಲೂ ಹೋಗಲ್ಲ. ಅವ್ರು ಮಾಡ್ತಾರೋ ಪ್ರತಿಯೊಂದು ಫ್ರೀ ಕೊಡೋದನ್ನು ಜನಗಳ ಮೇಲೇ ಬೀಳ್ತಾ ಇದೆ ಪರಿಣಾಮ, ಅವ್ರಗಳ ಮೇಲೇ ಬೀಳ್ತಾ ಇರೋದು, ಬೇರೆ ಎಲ್ಲೂ ಬೀಳಲ್ಲ. ಇದು ಜನಗಳು ಅರ್ಥ ಮಾಡ್ಕೊಳಲ್ಲ, ಅದು ಫ್ರೀ ಇದು ಫ್ರೀ ಅಂತ ಎಲ್ಲ ಹೋಗ್ತಾ ಇದ್ದಾರೆ. ನಮ್ಮ ತಲೆ ಮೇಲೇ ನಾಳೆ ಇದು ಬಿಡಿ ನಾ ಬೀಳುತ್ತೆ, ಅದನ್ನು ಅರ್ಥ ಮಾಡ್ಕೊಂಡು ಬದುಕಬೇಕು ಅಷ್ಟೇ. Oh, oh, oh.